ನಮಸ್ಕಾರ ವೀಕ್ಷಕರೇ, ಬಹಳಷ್ಟು ದಿನಗಳಿಂದ ಆಟೋ ಡ್ರೈವರ್ಗಳಾಗಿರ್ಬೋದು, ಓಲಾ ಉಬರ್ ಡ್ರೈವರ್ಗಳಾಗಿರ್ಬೋದು, ಮತ್ತು ಪೋರ್ಟಲ್ ಡ್ರೈವರ್ಗಳಾಗಿರ್ಬೋದು ಒಂದು ಸ್ಟ್ರೈಕನ್ನು ಮಾಡ್ತಿದ್ರು. ಅಂದರೆ ಇವತ್ತು ಬೆಂಗಳೂರು ಬಂದ್ಗೆ ಕೂಡ ಕರೆಯನ್ನು ಕೊಟ್ಟಿದ್ರು. ಅವರ ಮುಖ್ಯವಾಗಿ ಬೇಡಿಕೆ ಏನಪ್ಪ ಆಯಿತು ಅಂದರೆ ರ್ಯಾಪಿಡೋನ ಬ್ಯಾನ್ ಮಾಡಬೇಕು. ರ್ಯಾಪಿಡೋ ವೈಟ್ ಬೋರ್ಡಲ್ಲಿ ಹೇಗೆ ಅವರು ಪ್ಯಾಸೆಂಜರ್ನ ಕುಣಿಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಇನ್ಶೂರೆನ್ಸ್ ಯಾವ ರೀತಿ ಕೊಡ್ತಾರೆ, ಹಾಗಿದ್ರೆ ನಮಗೆ ಲಿಮಿಟೇಷನ್ಸ್ ಯಾಕೆ, ನಾವು ಆಗಿದ್ರೆ ವೈಟ್ ಬೋರ್ಡ್ ಕಾರ್ಗಳನ್ನು ತಗೊಂಡು ನಾವು ಕೂಡ ಟ್ಯಾಕ್ಸಿಯಾಗಿ ಓಡಿಸ್ಬೋದಲ್ಲ ಅಂತ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಿದ್ರು. ಈಗ ಅಂದರೆ ಇವತ್ತು ರಾಮಲಿಂಗಾರೆಡ್ಡಿಯವರು ಅದಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ, ಇನ್ಮುಂದೆ ಯಾರೇ ರೂಲ್ಸ್ ಬ್ರೇಕ್ ಮಾಡಲಿ ಆ ಎಲ್ಲ ಆ್ಯಪ್ಗಳು ಬ್ಯಾನ್, ಅಂದರೆ ಓಲಾ ಉಬರ್ ಆಗಿರ್ಬೋದು ಅಥವಾ ರ್ಯಾಪಿಡೋ ಆಗಿರ್ಬೋದು ಎಲ್ಲವನ್ನು ಕೂಡ ಬ್ಯಾನ್ ಮಾಡ್ತೀವಿ ಅಂತ. ಓಲಾ ಉಬರ್ ಯಾಕೆ ಬ್ಯಾನ್ ಮಾಡಬೇಕು ಅಂತ ಹಲವಾರು ಜನರ ಪ್ರಶ್ನೆ ಏನಪ್ಪ ಅಂದರೆ, ಅಂದರೆ ಒಂದು ಏನು ಡ್ರೈವರ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋದಾಗ 1,000 ರೂಪಾಯಿ ಒಂದು ಬಿಲ್ ಆಗುತ್ತೆ ಅಂದರೆ ಅದರಲ್ಲಿ ಕನಿಷ್ಠ ಒಂದು 300 ರೂಪಾಯಿವರೆಗೂ ಓಲಾ ಉಬರ್ ಆ್ಯಪ್ಗಳೇ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಕಡೆ ರ್ಯಾಪಿಡೋ ಅಂದರೆ ಓಲಾ ಉಬರ್ ಆದರೂ ಪರವಾಗಿಲ್ಲ, ಹಲವಾರು ಬಾರಿ ಸರ್ಕಾರ ಅದರ ಮೇಲೆ ಫೈನ್ ಹಾಕಿ ಒಂದು ತಕ್ಕಮಟ್ಟಕ್ಕಿದೆ. ರ್ಯಾಪಿಡೋ ಈಗ ಮೇಯ್ನ್ ಆಗಿ ಬ್ಯಾನ್ ಆಗಲೇಬೇಕು. ಯಾಕಪ್ಪ ಅಂದರೆ ಒಂದು ಆಟೋ ಅವರು ಒಂದು ಎಷ್ಟೋ ಒಂದಷ್ಟು ಬಂಡವಾಳ ಹಾಕಿ ಒಂದು ಆಟೋವನ್ನು ತಗೊಂಡು ಒಂದು ಜೀವನಾಧಾರಿತವನ್ನು ನಡೆಸ್ತಿರ್ತಾರೆ. ನಾವು ಬಹಳಷ್ಟು ಡ್ರೈವರ್ಗಳನ್ನು ಕೂಡ ಹಿಂದೆ ಮಾತಾಡ್ಸಿದ್ವಿ, ಅವರೆಲ್ಲ ಹೇಳಿದಂಥ ಮಾತುಗಳು ಫ್ರೀ ಬಸ್ಸಿಂದ ನಮಗೇನು ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ, ಏನೋ ಒಂದು 10-20% ಡೌನ್ ಆಗಿರ್ಬೋದು. ಆದರೆ ಮೇಯ್ನ್ ಆಗಿ ರ್ಯಾಪಿಡೋ ಇದೆಯಲ್ಲ, ಈ ರ್ಯಾಪಿಡೋ ಅವ್ರದ್ದೇ ಅರ್ಧ ನಮಗೆ ತಲೆನೋವು. ಅಂದರೆ ಎಲ್ಲರೂ ಕೂಡ ಗಾಡಿಗಳಲ್ಲಿ ರ್ಯಾಪಿಡೋ ಬೈಕ್ ರ್ಯಾಪಿಡೋ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬಿಡ್ತಾರೆ. ಇವಾಗ ನಮ್ಮದ್ರಲ್ಲಿ ಇಷ್ಟು ತೋರಿಸಿದೆ ಅಂದರೆ ಅದರಲ್ಲಿ ಸ್ವಲ್ಪ ಅದು ಕಡಿಮೆ ತೋರಿಸುತ್ತೆ. ಎಲ್ಲ ಈವನ್ ಹುಡುಗಿರು ಕೂಡ ನೈಟ್ 10-11 ಗಂಟೆಯಲ್ಲೂ ಕೂಡ ರ್ಯಾಪಿಡೋ ಬೈಕ್ಗಳಲ್ಲಿ ಹೋಗ್ತಿದ್ದಾರೆ. ಆಟೋ ಅವ್ರಿಗೆ ಇನ್ಯಾರು ತಾನೇ ಬರ್ತಾರೆ ಅಂತೇಳ್ಬಿಟ್ಟು ಆಟೋದವರು ಹೇಳಿದ್ರು. ಇನ್ನು ಕೆಲವರು ಜನ ಹೇಳೋದೇನಪ್ಪ ಅಂದರೆ, ಆಟೋ ಅವರು ಎಷ್ಟು ಜನ ಮೀಟರ್ ಹಾಕಿ ಓಡಿಸ್ತಿದ್ದಾರೆ ಅಂದರೆ ಮೀಟ್ರ್ ಸರಿಯಾಗಿ ಯಾರೂ ಆಗ್ತಾ ಇಲ್ಲ, ಎಲ್ಲರೂ ಕೂಡ ಡಬಲ್ ಕೇಳ್ತಾರೆ, ಅಂದರೆ ತುಂಬ ರ್ಯಾಶ್ ಆಗಿ ಮಾತಾಡ್ತಾರೆ ಹಾಗೆ ಹೀಗೆ ಅಂತ ಆರೋಪಗಳನ್ನು ಮಾಡ್ತಿದ್ರು. ಸೊ ಈ ಎಲ್ಲದರ ನಡುವೆ ಆಟೋದವರು ಮತ್ತು ಖಾಸಗಿ ಬಸ್ಗಳವರು ಮತ್ತು ಓಲಾ ಉಬರ್ ಡ್ರೈವರ್ಗಳೆಲ್ಲ ಸೇರಿಕೊಂಡು ಇವತ್ತು ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಇದರಲ್ಲಿ ಏನಾದರೂ ಅವರಿಗೆ ಬೇಡಿಕೆ ಈಡೇರಲಿಲ್ಲ ಅಂದರೆ ಇಡೀ ಕರ್ನಾಟಕವನ್ನು ಬಂದ್ ಮಾಡುವುದಾಗಿ ಹೇಳಿದರು. ಆದರೆ ರಾಮಲಿಂಗಾರೆಡ್ಡಿ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಅದು ಮೇಯ್ನಾಗಿ ರ್ಯಾಪಿಡೋವನ್ನು ಬ್ಯಾನ್ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ರ್ಯಾಪಿಡೋ ಬ್ಯಾನ್ ಮಾಡೋದು ನಮ್ಮ ಕರ್ನಾಟಕದ ಸರ್ಕಾರದ ಕೈಯಲ್ಲಿಲ್ಲ, ಅಂದರೆ ಅವರು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಲ್ಲಿ ಎರಡರಲ್ಲೂ ಕೂಡ ಸ್ಟೇ ತಗೊಂಡ್ಬಂದಿದ್ದಾರೆ. ಫಸ್ಟು ಆ ಸ್ಟೇಯನ್ನು ವೆಕೇಟ್ ಮಾಡಬೇಕು, ಅದಾದ ನಂತರನೇ ನಾವು ಬ್ಯಾನ್ ಮಾಡೋಕ್ಕೆ ಆಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟು ಬರುವಂಥ ಸದನದಲ್ಲಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಬ್ಯಾನ್ ಮಾಡಿಸ್ತೀನಿ ಅಂತ. ಅದಾದಮೇಲೆ ಓಲಾ ಉಬರ್ ಅವರು ತಮಗೆ ಇಷ್ಟ ಬಂದಂಗೆ ಬೆಲೆಗಳನ್ನು ಹಾಕ್ತಿದ್ರು ಮತ್ತು ತಮಗೆ ಇಷ್ಟ ಬಂದಂಗೆ ಕಮಿಷನ್ಗಳನ್ನು ತೆಗೆದುಕೊಳ್ತಿದ್ರು. ಇನ್ಮುಂದೆ ಅವ್ರ ಮೇಲೆ ಕೂಡ ಕಣ್ಣನ್ನು ಇಡ್ತೀವಿ. ಅವರೇನಾದರೂ ಒಂದು ವೇಳೆ ಹೆಚ್ಚಾಗಿ ಹಣವನ್ನು ಪಡೆದುಕೊಂಡ್ರೆ ಅಂದರೆ ಡ್ರೈವರ್ಗಳನ್ನು ಸುಲಿಗೆ ಮಾಡಿದ್ರೆ ಆ ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು, ಹಲವಾರು ಈ ಯೆಲ್ಲೋ ಬೋರ್ಡ್ ಡ್ರೈವರ್ಗಳಿಗೆ ಅದರಲ್ಲೂ ಮೇಯ್ನಾಗಿ ಈ ಟೆಂಪೋ ಡ್ರೈವರ್ಗಳಿಗೆ ತಲೆನೋವಾಗಿದ್ದು ಏನಪ್ಪ ಅಂದರೆ ಪೋರ್ಟರ್. ಯಾಕಂದರೆ ಪೋರ್ಟರಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಮಾಡಲೇಬೇಕು, ಅಡ್ವರ್ಟೈಸ್ಮೆಂಟ್ ರೂಲ್ಸ್ ಪ್ರಕಾರ ತಪ್ಪು, ಅಂದರೆ ಫೈನ್ ಹಾಕಿರೋದು 5,000-10,000 ಕೂಡ ಫೈನ್ ಹಾಕ್ಸ್ಕೊಂಡಿದ್ದಾರೆ. ಆದರೆ ಪೋರ್ಟರ್ ಅವರ ಆ್ಯಪ್ ಪ್ರಕಾರ ಅಂದರೆ ಅವ್ರ ಪೋರ್ಟರಲ್ಲಿ ಒಂದು ಪಾರ್ಟ್ನರ್ ಆಗಬೇಕಂದ್ರೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಲೇಬೇಕು. ಸೊ ಇದ್ರ ವಿರುದ್ಧ ಹಲವಾರು ಬಾರಿ ಧ್ವನಿಯನ್ನು ಎತ್ತಿದ್ರು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಮತ್ತು ಪೋರ್ಟರ್ ಆ್ಯಪ್ ಯಾವುದೇ ರೀತಿಯಾದ ಸರ್ಕಾರದಿಂದ ಪರ್ಮಿಷನನ್ನು ತೆಗೆದುಕೊಂಡಿರಲ್ಲ, ಆದರೂ ಕೂಡ ಅವ್ರು ರನ್ ಮಾಡ್ತಿರ್ತಾರೆ ಮತ್ತು ಸರಿಸುಮಾರು ಒಂದು 23% ಅಷ್ಟು ಕಮಿಷನ್ ಆಗ್ತಿರ್ತಾರಂತೆ. ಅಂದರೆ ಎಲ್ಲ ಡ್ರೈವರ್ಗಳು ಹೋಗ್ಬರೋ ಡೀಸೆಲ್ಗೆ ಮತ್ತು ಅವ್ರ ಕಮಿಷನ್ಗೆ ಸರಿ ಹೋಗುತ್ತೆ, ನಮಗೆ 100-200 ರೂಪಾಯಿ ಉಳಿಯೋದು ಕೂಡ ಕಷ್ಟ ಅಂತ ಪೋರ್ಟರ್ ವಿರುದ್ಧ ಧ್ವನಿಯನ್ನು ಎತ್ತಿದ್ರು. ಇವತ್ತು ಅದಕ್ಕೂ ಕೂಡ ಪೋರ್ಟರ್ನು ಕೂಡ ಬ್ಯಾನ್ ಮಾಡುವುದಾಗಿ ಸರ್ಕಾರ ಹೇಳಿದೆ. ಆದರೆ ಈಗ ಎಲ್ಲರಿಗೂ ಕಾಡ್ತಿರುವಂಥ ಪ್ರಶ್ನೆ, ಇದೆಲ್ಲ ಯಾವಾಗ? ಮೊದಲನೇದಾಗಿ ರ್ಯಾಪಿಡೋ ಯಾವಾಗ ಬ್ಯಾನ್ ಆಗುತ್ತೆ ಅಂದರೆ, ಸೊ ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಇರುವಂಥ ಎರಡೂ ಸ್ಟೇ ಕೂಡ ವೆಕೇಟ್ ಆಗಬೇಕು. ಅದಾದ ನಂತರ ಪೋರ್ಟರ್ನ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಅಂದರೆ ಈ ಥರ ಭರವಸೆಗಳು ರಾಜಕಾರಣಿಗಳಿಗೆ ಹೊಸದೇನಲ್ಲ, ಯಾವುದೇ ಒಂದು ಪ್ರತಿಭಟನೆ ಮಾಡಲಿ ಏನೋ ಒಂದು ಮಾಡಲಿ ಈಡೇರಿಸ್ಕೊಡ್ತೀವಿ ಈಡೇರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅದನ್ನು ಎಷ್ಟು ಈಡೇರಿಸ್ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಏನೇ ಆಗಲಿ ಈಗ ರ್ಯಾಪಿಡೋ ಬ್ಯಾನ್ ಆಗ್ತಿರೋದು, ಯಾರು ಬೈಕ್ ಓಡಿಸ್ಕೊಂಡು ಪಾರ್ಟ್ ಟೈಮಾಗಿ ರ್ಯಾಪಿಡೋ ಮಾಡ್ತಿದ್ರು ಅವ್ರಿಗೆ ಬೇಸರವನ್ನು ತಂದುಕೊಟ್ಟಿದ್ರೆ ಆಟೋ ಅವ್ರಿಗೆ ಮತ್ತು ಕಾರ್ ಡ್ರೈವರ್ಗಳಿಗೆ ಎಲ್ಲರಿಗೂ ಕೂಡ ಸಂತಸವನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ರ್ಯಾಪಿಡೋನ ನಿಜಕ್ಕೂ ಬ್ಯಾನ್ ಮಾಡಬೇಕಾ ಬೇಡವಾ, ನಿಮಗೇನಿಸುತ್ತೆ ಅನ್ನೋದನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.